ஊசப்பா. ಇಂಟರ್ವ್ಯೂ ಆಯ್ತಾ ಅಂಜ? ಇಂಟರ್ವ್ಯೂ ಹೇಗ್ ಮಾಡಿದ್ಯಾ? ಸೆಲೆಕ್ಟ್ ಆದ್ಯಾ? ಏನಂದ್ರು ಸಂಬಳ ಎಷ್ಟಂತೆ? ಯಾಕೋ ಬೇಜಾರಲ್ಲಿದ್ದಾನೆ. ಏನಾಯ್ತೋ ಮಂಜ? ಸರಿ ಇಲ್ಲ ಹಣೆನ. ನನ್ನ ವಾಚ್ಮ್ಯಾನ್ ಕೆಲಸಕ್ಕೆ ಇಂಟರ್ವ್ಯೂಗೆ ಅಂತ ಕಳ್ಸಿದ್ರೆ ಅವ್ರು ಕೇಳಿದ ಕ್ವಶನ್ ಏನಂತ ಉತ್ತರ ಕೊಟ್ಟಿದ್ದಾನೆ ಗೊತ್ತಾ ನಮ್ಮ ಅಯ್ಯೋ? ವಾಚ್ಮ್ಯಾನ್ ಕೆಲಸ ಅಂದ್ರೆ ಅಷ್ಟೊಂದು ಚೀಪ್ ಅನ್ಕೊಂಡ್ಬಿಟ್ಟಿದ್ದೀನಮ್ಮ. ನೋಡಮ್ಮ, ಮುಂದೆ ಇವನು ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ತಗೋಬಹುದು. ಅಲ್ಲಮ್ಮ, ಅವ್ರು ಕೇಳಿದ ಕ್ವಶನ್ಗೆ ಏನಂತ ಉತ್ತರ ಕೊಟ್ಟಿದ್ದಾನೆ ಗೊತ್ತಾ? ವಾಚ್ಮ್ಯಾನ್ ಎಲ್ಲ ನೈಟ್ ಡ್ಯೂಟಿಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ವರ್ಕೆ ಹೊಡೆದಲ್ಲಿ ನಿದ್ದೆ ಮಾಡ್ಬೇಕು ಅಂದ್ಯಾನೆ. ಮತ್ತೆ ವರ್ಕೆ ಹೊಡೆದ್ರೆ ಹೊರಗಡೆ ಇರೋ ಕಳ್ಳ್ರಿಗೆ ಗೊತ್ತಾಗಲ್ವಾ? ಸೆಕ್ಯೂರಿಟಿ ಬಗ್ಗೆ ಏನ್ ಯೋಚನೆ ಮಾಡ್ತೀರಾ? ಫ್ಯಾಕ್ಟರಿ ನ ಹೇಗ್ ರಕ್ಷಣೆ ಮಾಡ್ತೀರಾ? ಇದ್ರ ಬಗ್ಗೆ ಸೂಚನೆ ಕೊಡಿ ಅಂತ. ಏನ್ ಹೇಳ್ಬೇಕಾಗಿತ್ತು? ಏನ್ ಹೇಳ್ಬೇಕಾಗಿತ್ತು ಅಂದ್ರೆ ಅಲ್ಲಲ್ಲಿ CCTV ಹಾಕಿ ತಂತಿ ಬೇಲಿ ಹಾಕಿ ಭದ್ರ ಮಾಡಿ ಅನ್ಬೇಕಿತ್ತು. ಆದ್ರೆ ಇವನ್ ಏನಂತ ಹೇಳಿದಾನೆ ಗೊತ್ತಾ? ಅವನ ಬಾಯಿ ನನಗೆ ಕೇಳಿ. ಏನ್ ಹೇಳ್ದ್ಯಾ? ರಾತ್ರಿ ಆದ ತಕ್ಷಣ ಫ್ಯಾಕ್ಟ್ರಿ ಐಟಮ್ ನೆಲ್ಲ ಮನೆಗೆ ತಗೊಂಡೋಗಿ ಬೆಳಿಗ್ಗೆ ಮತ್ತೆ ವಾಪಸ್ ತಂದಿಡಿ ಅಂತ ಹೇಳ್ದೆ. ಆಫೀಸ್ ಅಲ್ಲಿರೋ ಐಟಮ್ಸ್ ಎಲ್ಲ ಮನೆಗೆ ಶಿಫ್ಟ್ ಮಾಡಿ ಮತ್ತೆ ವಾಪಸ್ ಫ್ಯಾಕ್ಟ್ರಿ ಶಿಫ್ಟ್ ಮಾಡಕ್ ಆಗುತ್ತಾ? ಆಗಲ್ಲ ತಾನೇ ಅಣ್ಣಮ್ಮ, ಇವನ್ ಜೀವನದಲ್ಲಿ ಉದ್ಧಾರ ಆಗಲ್ಲ. ಇವನ್ಗೆ ಎಲ್ಲೂ ಕೆಲಸ ಸಿಗಲ್ಲ. ಆ ಯೋಗ್ಯತೆ ಇವನಿಗಿಲ್ಲ. ನಮ್ಮ ಮನೇಲಿ ಇದ್ರೆ ನನಗೆ ತಲೆನೋವು ಬಂದ್ಬಿಡುತ್ತೆ. ತಲೆನೋವು ಬಂತು ಮಾತ್ರ ಎಲ್ಲಿದೆಯಮ್ಮ? ಮೆಡಿಕಲ್ ಶಾಪ್ ಅಲ್ಲಿ ಇದೆ. ಹುಟ್ಟಿದ ತಕ್ಷಣ ಯಾರು ಓಡಲ್ಲ, ಮೊದ್ಲು ಅಂಬೇಕಾಲಿರ್ತಾರೆ, ಆಮೇಲೆ ನಡೀತಾರೆ, ಆಮೇಲೆ ಓಡ್ತಾರೆ. ಇವತ್ತಲ್ಲ ನಾಳೆ ನಿನ್ಗೊಂದು ಸೂಪರ್ ಕೆಲಸ ಸಿಕ್ಕೇ ಸಿಗುತ್ತೆ. ನನ್ ಮನೆ ಅಳಿ ಹಾಗೆ ಆಗ್ತೀಯ. ಯಾವ್ದು ಆಸಾಮಿ ಬರ್ತಾ ಇದ್ದಾನೆ, ದೊಡ್ಡ ಕುಳ ಅನ್ಸ್ತದೆ. ಇವನ್ ಹಿಡಿದ್ರೆ ಗಿಟ್ಟುತ್ತೆ. ಹೊಸ ದಂಧೆ ಬೇರೆ ಶುರು ಮಾಡಿದೀನಿ. ಇವತ್ತು ಒಂದರ ದರೋಡೆ ಮಾಡಲಿ. ನಾನು ನಂಜ, ನಾನು ಹೊಡೆಯಲ್ಲ ಗಾಂಜಾ. ನನ್ನ ನಿದ್ರ ಹಾಕೊಂಡ್ರೆ ಬೀಳುತ್ತೆ ಮಾಂಜ. ಕದಿಯೋದ್ರಲ್ಲಿ ನಾನು ಪೂಂಜ. ಇದು ನಿನ್ನ ರೇಂಜ? ಚೇಂಜ ಇಷ್ಟು ಸಾಕಾಗಲ್ಲಮ್ಮ. ಏನೇನೈತೆ ಎಲ್ಲ ಹೇಗೆ? ಏಯ್ ಎಲ್ಲ ಮನೆ, ಏನ ನಿನ್ ವೇಷ? ಏನಾಯ್ತು ನಿನ್ನ ರೀತಿ ಅಣ್ಣ? ಫಸ್ಟ್ ಟೈಮೇ ಡಿಸಪಾಯಿಂಟ್ ಮಾಡ್ಬಿಡಕಣ್ಣು. ಎಷ್ಟಾಯ್ತು ಅಷ್ಟು ಕೊಟ್ಟಕಣು. ಕಲ್ತನ ಮತ್ತೆ ಕಲ್ತನ? ಅದು ನನ್ನೇ ಅಡ್ಡ ಹಾಕ್ತೀನ. ಚೀರಾ ಕಡೆ ಚೂರು ಹಂಗೆ ಚಾಕೊಂಡು ಚೀರಾ ಕಡೆ ಇಟ್ಕಳ. ಇದನ್ನೇ ಹಾಕ್ಬಿಡ್ಲಿ, 2 ರೂಪಾಯಿ ಚೇಂಜ್. ಮಂಜುಂದು ಅತಿ ಆಯ್ತಮ್ಮ, ರೋಳು ನನ್ನೇ ಅಡ್ಡ ಹಾಕ್ತಾನೆ, ದರೋಡೆ ಮಾಡಕ್ ಬರ್ತಾನೆ. ಅವನ ಮನೆಗೆ ಬಂದ್ರೆ ಬೆಂಡೆತ್ತಿ ಬ್ರೇಕ್ ಹಾಕ್ತ. ಫೋನ್ ಮಾಡಿ ಜನಗಳನ್ನ ಕರೆಸ್ತೇನ? ದನಗಳನ್ನ ಕರೆಸ್ತೀನಿ. ಚೂರಿ ಇದೆ, ಚುಚ್ಚು ಬಿಡ್ತೀನಿ. ಏನೇನೈತೆ ಎಲ್ಲ ಕೊಟ್ಬಿಡು. ಒಂದ್ ನಿಮಿಷ ಇರ ಕೊಟ್ಟೆ. ಹಾ ಹಾ, ಚೆನ್ನಾಗಿದೆ. ಚುಚ್ಚು ಬಿಡ್ತೀನಿ ಅಷ್ಟೇ. ದರೋಡೆ ಮಾಡ್ತೀನ? ದರೋಡೆ ಇದೇ ಮನೇಲಿ ಬೈದೆ ಅಂತೇಳಿ ರಸ್ತೆಯಲ್ಲಿ ದರೋಡೆಗಿಳಿದ್ಯಾ? ನೀತ್ತ ದುಡಿಬೇಕು ಕಣ. ಹೋಗೆಲ್ಲಾದ್ರು ಕೂಲಿ ಕೆಲಸ ಮಾಡೋ. ಎಲ್ಲೂ ಕೆಲಸ ಸಿಗ್ಲಿಲ್ಲ ಅಂದ್ರೆ ಮೂಟೆ ಅವರು ಇಕ್ಕಳಲ್ಲಿ. ಏನು ಈ ರೇಂಜಲ್ಲಿ ಸುತ್ತಕ್ಕೆ ಶುರು ಮಾಡ್ಬಿಟ್ಟ? ಸುಧಾರಿಸ್ಕೊ, ಮನೆ ಬರ್ತಾನೆ. ಏ, ನಾನು ರೋಡಲ್ಲಿ ಬರ್ತಾ ಇದ್ರೆ ಚಾಕು ಹಿಡ್ಕೊಂಡು ಬಂದು ನನ್ನ ಹತ್ರ ದುಡ್ಡು ಕೇಳ್ತಾನೆ ಅವನು. ನಾನು ಚಾಕು
ಕೊಡ್ಕೊಂಡ್ ಬಂದ ನನ್ ಪಾಡಿಗ್ ನಾನ್ ದೇವಸ್ಥಾನಕ್ಕ ಹೋಗಿ ಕಾಪಾಡ ಕೊಡ್ಕೊಂಡು ಕುಂಕುಮ ಇಟ್ಕೊಂಡ್ ಬಂದಿದ್ದೀನಿ. ಬೇಕಾದ್ರೆ ನೋಡು ನಿನ್ನ ಪಾಡಿ ನೀನು ಕುಂಕುಮ ಇಟ್ಕೊಂಡ್ ಬಂದ್ರೆ ನಾನೇನ ಮಾಡಕ್ಕಾಗತ್ತೆ? ಹೇಳೋದೊಳಗೆ ಓಡೋಗಿದ್ಯಾನಾ? ಇವತ್ ನಿನ್ ಬಿಡಲ್ಲ, ಇವತ್ ನಿನ್ ಕಾಪಾಡಕ್ ಇಲ್ಲಿ ಯಾರು ಇಲ್ಲ. ಕೊಟ್ಬಿಡು ಕೈಯತ್ತೇ ಮಂಜಾತ್ತಿರ್ಗೋ ಯಾವ ಕಡೆ ಯಾವ ಕಡೆ ತಿರ್ಗೋ. ನಾನು ಹೇಳೋ ತನಕ ಈ ಕಡೆ ತಿರುಗಲೇಬಾರ್ದು. ಒಂದು ಕಿಲೋಮೀಟರ್ ಹೋಗೋ ತನಕ ತಿರುಗ್ಬೇಡ. ಒಂದು ಕಿಲೋಮೀಟರ್ ಹೋದೆ ಅಂತ ನನಗೆ ಹೆಂಗ್ ಗೊತ್ತಾಗತ್ತೆ? ಹೂಗ್ ಹೇಳ್ತೀನಿ ಬಿಡು. ಲೇ ಎಲ್ಗೋ ಹೋಗ್ತೀಯಾ? ಅವಾಗ ಅವಾಗ ಊರಿಗೆ ಬಂದವಳು ನೀರಿಗೆ ಬರಲ್ಲನ? ಅರಮವ್ರ ಪರ್ಸು ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಿ ಪರ್ಸ ಕತ್ಕೊಂಡು ಹೊಂಟೀಯ? ಓಹೋ, ನನ್ನ ಯಾರು ಅಂತೀಯ? ಪರಮಾವ್ರ ಪರ್ಸ್ ಕಟ್ಕೊಂಡು ಹೊರಂಟೇನೋ? ಪರ್ಮನು ಗೊತ್ತಿಲ್ಲ, ಕ್ವಾರ್ಮನು ಗೊತ್ತಿಲ್ಲ. ಓಯ್ ಏನೋ ಹಿಂಗೆಲ್ಲ ಮಾತಾಡಕತ್ತಿ? ನಾನ್ ಯಾರು ಗೊತ್ತಾ? ನಂಜಾ. ನಾನ್ ಹೊಡಿಯಲ್ಲ ಗಾಂಜಾ, ನನ್ನ ಎದುರು ಹಾಕೊಂಡ್ರೆ ಬೀಳುತ್ತೆ ಮಾಂಜಾ. ನಾನು ಕದಿಯೋದ್ರಲ್ಲಿ ಉಂಜಾ. ಚಿಗರ್ಕೊಂಡ್ಬಿಟ್ಟಿ ಅನಿಸ್ತೈತಿ. ಉತ್ತರ ಕರ್ನಾಟಕದ ಪಂಚ್ ತಿಂದಿಲ್ಲಲ್ಲ ಅದಕ್ಕ. ಓಯ್ ಎಲ್ಲೋ ನಾದಸ್ವರ ನಾದಸ್ವರ ನೋಡಿದು ಚಾಕು ಇದ್ರಲ್ಲಿ ಉದ್ದುದ್ದ ಕುಯ್ದ್ರೆ ಹೊರಗ್ ಬರುತ್ತೆ ಸ್ವರ. ಊರೆಲ್ಲ ಮಾತಾಡಕತ್ತೇನೋ? ಕೊಡ ಪರ್ಸು. ಪರ್ಸು ಇವತ್ತಿನ ಸಂಪಾದನೆ ನಾನ್ ಕೊಡಲ್ಲಪ್ಪ. ಸಂಪಾದನೆ ಶಿವಾನಿ ನಿನ್ ಹೇಳ್ತಿರ ನಿಜಾನ? ಹೂ ವೇದಾ, ಕರೇನು ಮಂಜಾನ ಪರ್ಸ್ ಕದ್ದಿದ್ದು ಅವನ್ ಬರೋಬ್ಬರ್ ನಾ ಅದಕ್ಕೆ ಕಿತ್ಕೊಂಬಂದೇನಿ. ಗೊತ್ತು ನಿನ್ ಸುಳ್ಳು ಹೇಳ್ತಾ ಇದ್ಯಾ. ಮಂಜ ಆ ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಮಂಜ ನೀಯತ್ತು ಈ ವೇದಾಗ ಮಾತ್ರ ಗೊತ್ತು. ವೇದ ಅವ್ನ್ ವಹಿಸ್ಕೊಂಡ್ ಮಾತಾಡ್ಬೇಡ, ಅವ್ನ್ ಯೋಗ್ಯತೆ ಏನಂತ ಹೇಳಿ ನನಗ್ ಚಲೋ ಗೊತ್ತು. ಶಿವಾನಿ ಶುದ್ಧಕ್ ಮಾತಾಡ್ತೀಯಲ್ಲ, ಅವ್ನ ಹೊಡಿಯೋದ್ ಬಿಟ್ಟು ನೀನು ಬುದ್ಧಿವಾದ ಹೇಳ್ಬೋದಲ್ವಾ? ಮಂಜ ಬಂದ ಅವನ್ನೇ ಕೇಳ್ತೀನಿ. ಮಂಜುಡಿ ನಿಮ್ ಬಗ್ಗೆ ಶಿವಾನಿ ಬಾಯ್ ಬಂದಾಗ ಮಾತಾಡ್ತೀಯಲ್ಲ ನಿಜನಾ? ಸುಮ್ಮನಮ್ಮ ಕೆಂಗೇರಿ ಮೋರಿನ ಮುಚ್ಚಕ್ಕಾಗುತ್ತಾ? ಏ ಮಂಜ ಹೆಂಗಿತ್ತು ಉತ್ತರ ಕರ್ನಾಟಕದ ಪಂಚ? ಸಾಕು, ನೀವ್ ಒಂದ್ಸರಿ ಹೊಡೆದ್ರೆ ಒಂದು ತಿಂಗಳು ಬೇಕು ನನ್ ಸುಧಾರಿಸ್ಕೊಳಕ್ಕೆ. ಮಂಜು ಈಗ ತಾನೇ ಸುಸ್ತಾ ಬಂದಿದ್ದಾನೆ, ಸುಧಾರಿಸ್ಕೊಳ್ಳೋದಕ್ ಬಿಡು. ನೀನ್ ಹೇಳಿ ಮಂಜು, ಮಂಜ ಮತ್ತೆ ಅದು ಹೊಸ ತಪ್ಪು ಮಾಡಿದ್ಯಂತೆ? ಹೌದಾ? ಏನಿಲ್ಲಮ್ಮ, ಜೇನ್ ನೋಣ ಕೂತಿತ್ತಲ್ಲ ಅದನ್ನ ಓಡ್ಸಕ್ ಹೋದೆ, ಹಣ ಹಿಂಗ್ ಸ್ವಲ್ಪ ಏಟ್ ಬಿತ್ತಷ್ಟೇ. ಅಂಕಲ್ ಪರ್ಸ್ ಕತ್ತಿತ್ತು. ಯಾರು ಹೇಳಿದ್ದು? ನಾದಸ್ವರ ಕೊಟ್ಟಿಲ್ಲ ಅಂತ ಏನೇನೋ ಗೂಬೆ ಕೂರಿಸ್ತಾ ಇದ್ದಾಳೆ, ಅದಕ್ಕೆ ಇವಣ್ಣ ಬೇಡ ಅನ್ನೋದು. ಮನೇಲಿ ಮಳ್ಳ ಬೀದಿಲಿ ಕಳ್ಳ. ಚಾಕು ಹಿಡ್ಕೊಂಡು ನನ್ನ ಹತ್ರ ಪರ್ಸ್ ಕದ್ದೀಯಾ? ಚಾಕು ಹಿಡ್ಕೊಳದ? ಚಾಕ್ಲೇಟ್ ಹಿಡ್ಕೊಳಕ್ಕೆ ದುಡ್ಡಿಲ್ಲ. ಏ ಕುಳ್ಳ, ನನಗೀಗ ಪರ್ಸ್ ಕೊಡ್ಲಿಲ್ಲ. ನೀವೇನ್ ತಲೆ ಕಟ್ಕೋಬೇಡ್ರಿ, ನೀವು ಮಾಡ್ಬೇಕಾಗಿದ್ ಕೆಲಸ ನಾನ ಮಾಡಿ ಪರ್ಸ್ ಕಿತ್ಕೊಂಬಂದ್ ತಗೋರಿ. ನನ್ ಪರ್ಸ್ ಬೇಕು? ನಾನ್ ಹೇಳಕತ್ತಿ ನಿಮ್ ಪರ್ಸ್ ರೀ. ಇಬ್ರು ಸೇರಿ ಕಳ್ತನ ಮಾಡ್ತಿದ್ದೀರಾ? ಹೊಡೆದು ಕಸ್ಕೊಂಬಂದ್ರೆ ನನಗೆ ಹಿಂಗಂತೀರೇನ್ರಿ? ನಿನ್ನಂತವ್ರು ಇರೋದ್ರಿಂದನೇ ಪ್ರಪಂಚದಲ್ಲಿ ಮಳೆ ಬೆಳೆ ಎಲ್ಲ ಆಗ್ತಿರೋದು. ಇಲ್ಲ ಅಂದಿದ್ರೆ ಮೊನ್ನೆ ರಷ್ಯಾದಲ್ಲಿ ಬಿತ್ತಲ್ಲ ಉಲ್ಕೆ ಹಂಗ್ ಬಿಡ್ತಾರೆ. ಎಲ್ಲ ಕರೆಕ್ಟ್ ಆಗಿದೆ. ಇದು ನಮ್ಮ ಡೈರೆಕ್ಟರ್ ಫೋಟೋ ನೆನಪಿಗೆ ಅಂತ ಇಟ್ಕೊಂಡಿದ್ದೆ. ಏನ್ರಿ ಮಾಡ್ತಾ ಇದ್ದೀರಾ? ಕೆಲವಮ್ಮ ಗಾಳಿ ಹೊಡಿತಿದ್ದೀನಿ. ನೋಡಿದ್ರಮ್ಮ ಬಾರೋ, ಈಗ್ಲಾದ್ರೂ ಗೊತ್ತಾಯ್ತಾ? ನೀವು ನನ್ನ ಹತ್ರ ಕಟ್ಕೊಂಡು ಹೋಗಿದ್ ಪರ್ಸನ್ನ ಪಾಪ ನಮ್ ಶಿವಾನಿ ಕಷ್ಟಪಟ್ಟು ಕಿತ್ಕೊ ಬಂದಿದ್ದಾಳೆ. ರೆಡ್ ಹ್ಯಾಂಡ್ ಅಂತ ಕಾಕೊಂಡ್ರಿ. ಏನಕ್ಕಮ್ಮ ನೀವು ಹಿಂಗಂತೀರ? ನಾನು ಆ ಥರ ಕೆಲಸ ಮಾಡ್ತೀನ? ಜೇನ್ ನೋಣ ಹೊಡಿಯಕ್ ಹೋಗಿ ಈ ಥರ ಆಗ್ತಿರೋದು ನಂಗೆ ಗೊತ್ತು. ಮೊದಲು ಆಚೆ ಕಲ್ಸು, ಆಗ ಲೋಕ ಕಲ್ಯಾಣ ಆಗುತ್ತೆ. ಟೈಟ್
ಮಾಡ್ಬೇಕಂದ್ರೆ ಈ ಗಾಡಿ ಬ್ರೇಕ್ನ ಲೂಸ್ ಮಾಡ್ಬೇಕು. ಅವಾಗ ಅಣ್ಣಯ್ಯ ಆ ಪತಿಗೆ ಸಿಕ್ಕಾಕಂತಾನೆ. ಅದಾದ್ರೂ ಮಾಡಿ ಅಣ್ಣ ಹಿಂಗೆ ಬಚಾವ್ ಮಾಡ್ಬಿಟ್ರೆ ಆಹಾ ಮಂಜ ತಮ್ಮ ಅಂದ್ರೆ ನಿನ್ ತರ ಇರ್ಬೇಕಣ ಅಂತ ಒಂದು ತಪ್ಕೊಂಡು ಉತ್ತಾಗ್ಬೇಕು. ಹಂಗೆ ಮಾಡ್ತೀನಿ. ಫುಲ್ಲು ಲೂಸ್ ಆಗ್ಬಿಡ್ತು. ಈಗ ಹೆಂಗ್ ಗಾಡಿ ಓಡಿಸ್ತಾನ ನೋಡೇ ಬಿಡ್ತೀನಿ. ಹೆಂಗೆ ಮನೆಗೆ ಬಂದ್ಬಿಟ್ಟ. ಅಯ್ಯೋ ಎಲ್ಲ ಆಯ್ತಮ್ಮ. ಸಂಜೆ ಎಷ್ಟೊತ್ತಿಗೆ ಬರ್ತೀರಾ? ಹೇಳಕ್ಕಾಗಲ್ಲಮ್ಮ. ನೋಡು ನಮ್ ಕ್ಯಾಮ್ರಾಮನ್ ತಂದಿದ್ರೆ ಮಾತ್ರ ಶೂಟ್ ಮಾಡೋದು ಅಂತಾನೆ, ಕ್ಲೋಸ್ ಆದ್ರೆ ಮಾಡೋದೇ ಇಲ್ಲ ಅಂತಾನೆ. ಅದು ಆದ್ಮೇಲೆ ಶೂಟಿಂಗ್ ಮುಗಿಲಿ ಸಾಯಂಕಾಲ ಆದ್ಮೇಲೆ ಸಿಟ್ಟಿಂಗ್ ಕೂತ್ಕೊಳ್ಳೋಣ ಅಂತಾನೆ. ಸ್ವಲ್ಪ ಲೇಟ್ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊ ಬರ್ತೀನಿ. ಬೇಗ ಬಂದ್ಬಿಡಿ. ಹಾ ಆಯ್ತಮ್ಮ. ನೋಡಮ್ಮ ಪರೋ, ಆ ಮಂಜಿನ ಕಾಟ ಜಾಸ್ತಿ ಆಗ್ತಾ ಇದೆ. ಅವನು ಬಂದ್ರೆ ಸರಿಯಾಗಿ ವಿಚಾರಿಸ್ಕೋ. ನಾನು ಆದಷ್ಟು ಬೇಗ ಬರಕ್ಕೆ ಟ್ರೈ ಮಾಡ್ತೀನಿ. ನಮ್ ಕ್ಯಾಮ್ರಾಮನ್ಗೆ ಹಸಿ ಹೆಸರು ಕಾಳು ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಬಾಯ್ ಬಾಯ್ ಟಾಟಾ. ಅಣ್ಣಯ್ಯ ಫುಲ್ಲು ಜೋಶಕ್ಕೆ ಹೋಗ್ತಾನೆ. ಹಿಂಗೆ ಹೋದ್ರೆ ಅವನ ಜೀವನಕ್ಕೆ ಅವನೇ ಟಾಟ ಮಾಡ್ಕೊಂಡ್ಬಿಡ್ತಾನೆ. ಬೇಗ ಅಣ್ಣಯ್ಯ ಇದೇ ರೋಡಲ್ಲಿ ಬರೋದು. ಬಂದ ತಕ್ಷಣ ಇದನ್ನ ಹಾಕಿ ಅವನ್ನ ಕಾಪಾಡಿ ಒಳ್ಳೆ ಹುಡುಗ ಅನ್ಸ್ಕೊಂಡ್ಬಿಡ್ತೀನಿ. ಹಲೋ, ಬೇಜಾರು ಮಾಡ್ಕೊಂಡು ಗಾಡಿ ಓಡಿಸ್ಬೇಡಿ. ಅಲ್ಲಮ್ಮ ನೀನೇನಮ್ಮ ಬೈಕ್ ಓಡಿಸ್ಬೇಕಾದ್ರೆ ಬೇಜಾರು ಮಾಡ್ಕೊಂಡ್ಬಿಡಿ ಅಂತೀಯ? ಫೋನ್ ಮಾಡ್ಬಿಟ್ಟು ಇಡಮ್ಮ ಫೋನು. ನಿನ್ನ ಮನೆ ಕೈವಾಗ ಹೋಗ. ಯಾಕೋ ಇದನ್ನ ಅಡ್ಡ ಆಗ್ತೆ? ಅಲ್ಲಿಂದಾನೆ ಬ್ರೇಕ್ ಇಲ್ಲ ಬ್ರೇಕ್ ಇಲ್ಲ ಅಂತ ಕೂಗ್ತಾ ಬರ್ತಾ ಇದ್ದಲ್ಲ, ನಿಂಗೆ ಎಂತ ಆಗ್ಬಾರ್ದು ಅಂತ ಇದನ್ನ ತಂದು ಅಡ್ಡ ಆಗ್ತೆ. ನಿನ್ನ ಮನೆ ಕಾಯುವಾಗ ಹೋಗ. ಬ್ರೇಕ್ ಇಲ್ಲ ಅಂದ್ರೆ ನಾನು ಹೆಂಗೆಂಗೋ ಗೇರ್ಗೆ ಹಾಕೊಂಡು ಅವಾಯ್ಡ್ ಮಾಡ್ಕೊಂಡು ನಿಲ್ಲಿಸ್ತಿದ್ದೆ ಕಣೋ. ಇದನ್ನಾಕ ತಂದು ಹಾಕಿದ್ದೆ ನಿನ್ನ ಬಾಯಿಗೆ? ಹೇ, ನಾನು ಮನೆ ನಿನಗೆ ತೊಂದರೆ ಕೊಡ್ತೀನಿ ಅಂದ್ಬಿಟ್ಟು ನನಗೆ ಹೊರಗಡೆ ಈ ರೀತಿ ತೊಂದರೆ ಕೊಡ್ತೀರಾ? ಸರ್ ಗಾಡಿ ಚೂರು ಪ್ರಾಬ್ಲಮ್ ಆಗ್ಬಿಡ್ತು ಸರ್, ಬ್ರೇಕ್ ಡೌನ್ ಆಗ್ಬಿಟ್ಟಿತ್ತು. ಖಂಡಿತ ಬರ್ತೀನಿ ಸರ್, ಕರೆಕ್ಟ್ ಟೈಮ್ ಬರ್ತೀನಿ. ಸಾರಿ ಸರ್. ಕರ್ನಾಟಕ ಇಲ್ಲೇ ಇದ್ದಾನೆ. ಇವತ್ತಿನ ಬಿಡಬಾರ್ದು, ಏನೇನೈತೆ ಎಲ್ಲ ಕಿತ್ಕೊಂಡ್ಬಿಡ್ಬೇಕು. ಏನೇನೈತೆ ಎಲ್ಲ ಕೊಟ್ಬಿಡು. ಕೊಡ ಪರ್ಸು. ಕಿತ್ಕೊಂಡೋದಲ್ಲ, ಇಲ್ಲಿಂದ ಕೊಡ್ಲಿ. ಓ, ಆಮೇಲೆ ಪರ್ಸ್ ತಗೊಂಡಿಲ್ವಾ? ಇನ್ನು ಏನೇನೈತೆ ಎಲ್ಲ ಕೊಡ. ಈ ಪ್ಯಾಂಟು ಶರ್ಟು ಬಿಟ್ರೆ ಇನ್ನೇನಿಲ್ಲಣ, ಶೂಟಿಂಗ್ ಹೋಗ್ಬೇಕು. ಬಿಟ್ಬಿಡೋಣ. ಹಂಗ ಗೊತ್ತಿಲ್ಲ ಗೊತ್ತಿಲ್ಲ ತಿರುಗ ಕಡೆ ಎಲ್ಲ ತಿರುಗು ಆ ಕಡೆ. ನಾನು 1 ಕಿಲೋಮೀಟರ್ ಹೋಗೋ ತನಕ ಈ ಕಡೆ ತಿರುಗ್ಬೇಡ. ಪುಣ್ಯಕ್ಕೆ ಬೈಕ್ ಬಿಟ್ಟು ಹೋಗ್ಬಿಟ್ಟ. ಬೈಕ್ ನಂಗೆ ಓಡ್ಸಕ್ ಬರಲ್ಲ ಅದಕ್ಕೆ. ಪದೇ ಪದೇ ಈ ರೋಡಲ್ಲಿ ಸಿಕ್ತಿಯಲ್ಲ ನೀನೇನು ಈ ರೋಡಿಗೆ ರೌಡಿ ರಾಣಿನಾ? ಈ ರೋಡಿಗೆಲ್ಲ ಅಂದ್ರೆ ನಿನ್ನಂತರ ರೌಡಿ ರಾಣಿನಾ? ಈಗೇನ್ ಕತ್ಕೊಂಡಂತೀಯೋ? ನಾನ್ ಕತ್ಕೊಂಡ್ ಬಂದಾಗೆಲ್ಲ ಅಡ್ಡ ಬರ್ತೀಯ. ಅವತ್ ಪರ್ಸ್ ಕಿತ್ಕೊಂಡದೆ, ಇವತ್ ಉಂಗ್ರ ಕಿತ್ಕೊಂಡ್ಬಿಡ್ತೀಯಾ? ಕದ್ದಿಯೇನೋ ಬಿಳಿ ಹಳ್ಳಿನ ದೊಡ್ಡ ಉಂಗ್ರ ನಮ್ ಪರಮಾವ್ರದ್ದಿದ್ದಂಗೈತಿ. ಯಾವಾಗ ಹೇಳಿದ್ರಂತೆ ಕೆಂಪ್ ಶರ್ಟ್ ಹಾಕ್ದವನ್ನೆಲ್ಲ ನನ್ ಗಂಡ ಅಂತ ಹೇಳಿದ್ಬಿಟ್ರೆ ಪರಮಾವ್ರದೇನ? ಪರಮನಿಲ್ಲ ಪರಮನಿಲ್ಲ ಅವ್ರದಲ್ಲ ಅಂದ್ರು ನಿಂದಂಕೋಲ್ಲ ನಂಗ್ ಬಾಳ ಚಲೋ ಗೊತ್ತೈತಿ. ಯಾಕೋ ಒಂದ್ ಪಂಚ ತಿಂದಿದ್ ಸಾಕಾಗಿಲ್ಲೇನೋ, ತಾಳು ನಿನಗೆ ಇನ್ನೊಂದು ಕೊಡ್ತೀನಿ. ಪಿನ್ನು ಇನ್ನು ಸ್ವಲ್ಪ ಜೋರ ಓಡಾಡ್ರಿ, ಗಾಳಿ ಜಾಸ್ತಿ ಬಿಸಂಗ ಆಗುತ್ತೆ. ಈ ನಡುವೆ ನಮ್ಮ ಮನ್ಸೆ ಏನ ಮಾಡ
ತಪ್ಪು ಮಾಡ್ತೇನೆ ಗೊತ್ತೇನ್ರಿ? ನಾನು ಬೈಕಲ್ಲಿ ಹೋಗ್ಬೇಕಾದ್ರೆ ಚಾಕು ತೋರಿಸಿ ನಾನು ಉಂಗ್ರನ ಕಿತ್ಕೊಂಡು ಹೋಗ್ಬಿಟ್ಟ. ನೀವೇನ್ ತಲೆ ಕೆಟ್ಕೋಬೇಡ್ರಿ, ಮಂಜಿಗ್ ಬರೋಬ್ಬರ್ ನಾದಿ ನಿಮ್ ಉಂಗ್ರ ನಾನ್ ಕಿತ್ಕೊಂಡ್ಬಂದೇನೆ. ಶಿವನೇ, ಇವತ್ತು ನಾನು ನಿನ್ನ ಮೆಚ್ಚಿದೆ. ನಾನು ನಿನ್ನ ಕಡ್ಡಿ ಮೆಣಸಿನಕಾಯಿ ದೊಣ್ಣ ಮೆಣಸಿನಕಾಯಿ ಅನ್ಕೊಂಡಿದ್ದೆ. ಅದು ನಿಮ್ ಹೆಂಡತಿ ಸೀಮಾ ಬಂದಕಾಯಿನಮ್ಮ, ನೀನು ಇವತ್ತು ಬ್ಯಾಡಗೆ ಮೆಣಸಿನಕಾಯಿ ಅಂತ ಪ್ರೂವ್ ಮಾಡ್ಬಿಟ್ಟೆ. ಪೊಲೀಸ್ ತರ ಕಂಪ್ಲೇಂಟ್ ಕೊಟ್ಟಿದ್ರು, ಇಷ್ಟು ಬೇಗ ಹುಡ್ಕೊಡ್ತಿರ್ಲ ಬಿಡಮ್ಮ. ಪರಮ ಅವ್ರು ಹೊಡೆದು ಅವ ಉಗ್ರ ಕಿತ್ಕೊಂಡು ಓಡ್ ಹೊಂಟಿದ್ದ, ನನ್ ಕೈ ಸಿಕ್ಕ ಬಾರಿಸಿ ತಗೊಂಡ್ಬಂದೆ. ಏನ್ ಡೌಟ್? ಶಿವನ್ ಹೇಳ್ತಿದ್ರು ನಮ್ಗೆ ಬರ್ತದ. ನಮ್ಗೆ ನೋಡಮ್ಮ, ಬರೋ ಮಂಜ ಬಂದ ತಕ್ಷಣ ಮನೆ ಬಿಟ್ಟು ಆಚೆ ಕಳಿಸ್ತಾ ಇರ್ಬೇಕು. ಏನ್ ನಂಗೆ ಬೈತಾ ಇದ್ಯಾ? ಇಲ್ಲಪ್ಪ, ಹೊಗಳ್ತಾ ಇದ್ದೆ. ಅಟೆನ್ಷನ್ ಪ್ಲೀಸ್. ನಾನು ರಸ್ತಲ್ಲಿ ಬರ್ಬೇಕಾದ್ರೆ ಚಾಕು ತೋರಿಸಿ ನಾನು ಉಂಗ್ರ ಕತ್ಕೊಂಡು ಹೋಗಿರ್ಲಿ. ಇಲ್ಲ ಐಚೆ ಶಿವಾನಿ, ನಿಂಗೆ ಪಾಕ್ಸ್ ಕಲ್ಕೊಂಡಿದ್ದ ನಮ್ಗೆ. ಇನ್ನು ಅರ್ಧ ಗಂಟೆ ಇವನು ಮನೆ ಬಿಟ್ಟು ಹೋಗ್ತಾ ಇರ್ಬೇಕು, ಇಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ತಾ ಇರ್ತೀನಿ. ಹೂವಿನ ಜನ್ಮಕ್ಕಿಷ್ಟು ಜಾಣನ್ ಮಾತಿನ ಪೆಟ್ಟಂತ, ಕೋಣನ್ ಲತ್ತಿ ಪೆಟ್ಟಂತ, ನಾ ಕೊಟ್ಟಿದ್ ಲತ್ತಿ ಸಾಕಾಗಿಲ್ಲೇನೋ ಇಷ್ಟೆಲ್ಲ ಅನ್ಸ್ಕೊಂಡು ಇನ್ನೂ ಮನೆ ಆಗದಿಲ್ಲ. ಮಂಜು, ಇನ್ನು ಒಂದೇ ಒಂದ್ ಕ್ಷಣನೂ ನಮ್ಮ ಮನೇಲಿ ಇರ್ಬಾರ್ದು. ಈ ಕಿತ್ಕೊಳಕ್ಕೂ ಮುಂಚೆ ಬಂದ್ಬಿಟ್ಟಿದ್ಯಾ? ಯಾವಳ ಇವಳು, ನಿನ್ ಕೈಯ ಕಬಣನ ಹೊಡೆದ ತಕ್ಷಣ ತಲೆ ಗಿರ 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 ತಿರುಗ್ತದಲ್ಲ. ಮಂಜು, ಯಾಕೋ ಪಲ್ಟನ ಮಾಡ್ತೀಯಾ? ಯಾಕೋ ಪಲ್ಟನ ಮಾಡ್ತೀಯಾ? ಯಾಕೋ ಪಲ್ಟನ? ನೀನ್ ಈ ತರ ಕದಿ ಮಾಡ್ತ ಗೊತ್ತಿದ್ರೆ ನನ್ ತಂಗಿ ನಿನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಕನ್ಸಲ್ಲ ಅನ್ಕೊತಾ ಇರ್ಲಿಲ್ಲ. ನಿಮ್ಗೆ ಈಗಲಾದ್ರೂ ಗೊತ್ತಾಯ್ತಾ ಮಂಜ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದಾನೆ ಅಂತ? ನಾನು ಹೇಳಿದ್ರೆ ನನ್ನ ಮಾತು ಕೇಳಲೇ ಇಲ್ಲ. ನಿಮ್ಮ ಬುಡಕ್ ಬಂದಾಗಲೇ ನಿಮ್ಗೆ ಅರ್ಥ ಆಗೋದಲ್ಲ, ಈಗಿನೀಗಲೇ ಪೊಲೀಸ್ ಸ್ಟೇಷನ್ಗೆ ಹಾಕ್ಬೇಕು. ಮೊದ್ಲ ಕೆಲಸ ಮಾಡೋಣಯ್ಯ. ನೋಡಣಯ್ಯ, ನಂತರನೇ ಇದಾನೆ. ನೋಡ್ದಣ್ಣಯ್ಯ, ಕಳ್ಳು ನಲ್ಲಿ ಇಟ್ಕೊಂಡು ನಾನೇ ಕಳ್ಳ ಅಂತ ನೀವೆಲ್ಲ ಸೇರ್ಕೊಂಡು ಹಿಗ್ಗ ಮುಗ್ಗ ಹೊಡೆದ್ರಲ್ಲ. ನಾನು ಯಾರು? ಮಂಜ, ತುತ್ತೂರಿ ಮಂಜ. ಈ ಮಂಜ ಊದಿದ್ರೆ ತುತ್ತೂರಿ ಬಾಲೆಯರೆಲ್ಲ ಬೇಲ್ಪುರಿ. ಇವನು ತೀರ್ಥಳ್ಳಿಗೊಂಡು ತುತ್ತೂರಿ ಪ್ರೀತ್ಸೋರ್ ಪಾಲಿಗೆ ಸ್ವಾತಿ ಮುತ್ತೂರಿ. ನಾನು ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ನೋಡಮ್ಮ, ಇವರೆಲ್ಲ ತಪ್ಪು ತಿಳ್ಕೊಂಡ್ರು ಓಕೆ, ನೀನು ತಪ್ಪು ತಿಳ್ಕೊಂಡಿಯಲ್ಲ, ಅದಕ್ಕೆ ನಂಗೆ ಬೇಜಾರು. ಅಂದ್ರೆ ನಾನು ಉತ್ತರ ಕರ್ನಾಟಕದ ಪಂಚ್ ಕೊಟ್ಟಿದ್ದು ಯಾರಿಗೆ? ನಂಗೆ ನಂಗೆ ಗಾಯ ತೋರಿಸ್ಲಾಂಜ ಕೋಳಿ ಹುಂಜ, ನಿನ್ನಿಂದಾಗಿ ನಮ್ಮ ಮಂಜ ಎಲ್ಲರ ಕೈಲೂ ಬೈಸ್ಕೊಳ ತರ ಆಯ್ತು. ಈಗಿಂದೀಗ ನೀನ್ ಈ ಊರ್ ಬಿಟ್ಟು ಹೋದ್ರೆ ಸರಿ, ಅಪ್ಪಿ ತಪ್ಪಿ ಎಲ್ಲಾರು ನಮ್ ಕಣ್ಣಿಗೆ ಕಾಣ್ತಾರೆ, ಎಳ್ಕೊಳಕ್ ಲಾಕಪ್ ಹಾಕಿಸ್ಬಿಡ್ತೀವಿ. ರೇ ಪಿನ್ನು, ಇವನ್ನ ಈಗಿಂದೀಗ್ಲೇ ಊರ್ ಬಿಡ್ಸ್ಬೇಕ್ರೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ನೀವು ವೇದನ್ನ ಮಂಜು ಕೊಟ್ಟು ಮದುವೆ ಮಾಡ್ಬೇಕಂತಿದ್ದೀರಾ, ಇವನೇ ಮಂಜ ಅಂತ ಬಂದ್ ಮದುವೆ ಆಗ್ಬಿಡ್ರಿ.